ಎಸ್ ಇನ್ ಮುಂದಿನ ಸುದ್ದಿ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಶುರುವಾಗಿ 11 ದಿನ ಇವತ್ತಿಗೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಹೆಚ್ಚಾಗ್ತಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ಗೆ ಬುಧವಾರ ಭೇಟಿ ನೀಡಲಿದ್ದಾರೆ, ಅಂದರೆ ನಾಳೆ. ಭೇಟಿ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯುಹು ಅವರೊಂದಿಗೆ ಯುದ್ಧದ ಭೀಕರತೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎಂದು ರಾಜ್ಯ ಕಾರ್ಯದರ್ಶಿ ಆಂಟನಿ ಬ್ಲಿಂಕೆನ್ ತಿಳಿಸಿದ್ದಾರೆ. ಇತ್ತ ಇಸ್ರೇಲ್ ಸೇನೆಯು ಗಾಜಾದಲ್ಲಿರುವ ಹಮಾಸ್ ಉಗ್ರರ ವಿರುದ್ಧ ಸಮರ ಸಾರಿದ್ದು ಮತ್ತಷ್ಟು ದಾಳಿ ಮಾಡಲು ತಯಾರಿ ನಡೆಸುತ್ತಿದೆ. ಈ ವೇಳೆ ಅಲ್ಲಿನ ಪ್ರಧಾನಿಯೊಂದಿಗೆ ಬೈಡನ್ ಸುದೀರ್ಘ ಮಾತುಕತೆ ಬಳಿಕ ಇಸ್ರೇಲ್ ಜೊತೆಗಿನ ಒಗ್ಗಟ್ಟನ್ನು ಪುನರುಚ್ಚರಿಸಲಿದ್ದಾರೆ ಅಂತ ಅವರು ತಿಳಿಸಿದರು. ಅಕ್ಟೋಬರ್ 7 ಹಮಾಸ್ ರಾಕೆಟ್ ದಾಳಿ ನಡೆಸಿದ ಬಳಿಕ ಅಕ್ರಮವಾಗಿ ಇಸ್ರೇಲ್ ಗಡಿಯನ್ನು ಸಿಡಿತು. ಇಲ್ಲಿ ಜನರ ಹತ್ಯೆ ಮಾಡುವುದಲ್ಲದೆ ಮಹಿಳೆಯರು ಮಕ್ಕಳು ಸೇರಿದಂತೆ ಇಸ್ರೇಲಿ ಪ್ರಜೆಗಳನ್ನು ಒತ್ತಾಯಾಗಿ ಇಟ್ಕೊಂಡಿತ್ತು. ಯುದ್ಧ ಆರಂಭವಾದ ಬಳಿಕ ಗುಂಡು ಹಾರಿಸಿ ಇರಿದು ಮತ್ತು ಸುಟ್ಟು 1400 ಹೆಚ್ಚು ಜನರನ್ನು ಹಮಾಸ್ ಹತ್ಯೆ ಮಾಡಿದೆ. 7 ದಿನಗಳ ನಿರಂತರ ಬಾಂಬ್ ದಾಳಿ ಹಮಾಸ್ ನೆಲೆಯನ್ನು ನಾಶಪಡಿಸಿದೆ. ಎರಡೂ ಕಡೆಗಳಲ್ಲಿ ಒಟ್ಟು 3000 ಜೀವಗಳನ್ನು ಯುದ್ಧ ಬಲಿ ತೆಗೆದುಕೊಂಡಿದೆ. ಒಟ್ಟಿನಲ್ಲಿ ಜೋ ಬೈಡನ್ ಅಮೆರಿಕ ಪ್ರಧಾನಿ ಭೇಟಿ ಕೊಡ್ತಿದ್ದಾರೆ. ಯುದ್ಧ ಆಗಬಾರದು, ಎಲ್ಲಾದರೂ ಸರಿ ಯುದ್ಧ ನಿಲ್ಲಬೇಕು.